ಶ್ರೀ ಯು ಟಿ ಖಾದರ್ ಸರ್ ಅವರ ಬರ್ತ್ಡೇ ಅನ್ನು ಬರ್ತ್ಡೇ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ಸಿಗರು ಹಾಗೂ ಈ ಕ್ಷೇತ್ರದ ಕಾರ್ಯಕರ್ತರೆಲ್ಲರೂ ಸೇರಿ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀರಿ. ನಾನು ನಿಮ್ಗೆಲ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯುವ ಕಾಂಗ್ರೆಸ್ಸಿಗನಾಗಿ ನಾನು ಕಂಡಂತೆ ಯು ಟಿ ಖಾದರ್ ಅವರು, ನಾನು ಯು ಟಿ ಖಾದರ್ ಸರ್ ಅವರ ಪರವಾಗಿ ಹೇಳ್ಬೇಕಂದ್ರೆ, ನಮ್ಗೆ ಯು ಟಿ ಖಾದರ್ ಸರ್ ಅವರು ಸೀನಿಯರ್ ಕಾಂಗ್ರೆಸ್ ಮ್ಯಾನ್ ಮತ್ತೆ ಯಂಗ್ಸ್ಟರ್ಸ್ ನಡುವೆ ಒಂದು ಬ್ರಿಡ್ಜ್ ಆಗಿದ್ದಾರೆ. ಅವರೊಂದು ಸೆಕೆಂಡ್ ಜನರೇಷನ್ ಲೀಡರ್ ಆಗಿದ್ದಾರೆ. ಮುಂದಿನ ದಿವಸದಲ್ಲಿ ಏನು ವೇಕೆನ್ಸಿ ಅಥವಾ ವೇಕೆಂಟ್ ಪೊಸಿಷನ್ ಕ್ರಿಯೇಟ್ ಆಗ್ತಾ ಇದೆ ನಮ್ಮ ಸೌತ್ ಕ್ಯಾನ್ರಾ ಪೊಲಿಟಿಕ್ಸ್ ಮತ್ತೆ ಹೈಕಮಾಂಡ್ ಪೊಲಿಟಿಕ್ಸ್ಗೆ, ಅವರೊಂದು ಬಹಳ ದೊಡ್ಡ ನಾಯಕರಾಗಿ ಹೊರಹೊಮ್ಮಲಿದ್ದಾರೆ. ನಾವು ದೇವರನ್ನು ಎಲ್ಲರೊಟ್ಟಿಗೆ ಪ್ರಾರ್ಥಿಸುವ ಯು ಟಿ ಖಾದರ್ ಸರ್ ಅವರು ನಮ್ಗೆ ಒಂದು ಬಹಳ ದೊಡ್ಡ ನಾಯಕರಾಗಿ ಹೊರಹೊಮ್ಮಲಿ ಇನ್ನು ಬರುವ ಮುಂದಿನ ದಿವಸಗಳಲ್ಲಿ. ಆಸ್ ಅ ಪೊಲಿಟಿಷಿಯನ್ ಯು ಟಿ ಖಾದರ್ ಸರ್ ಅವರು ಒಂದು ಒಳ್ಳೆ ಸ್ಟೇಟ್ಸ್ ಮ್ಯಾನ್ ಆಗಿ ನಮ್ಮ ಕ್ಷೇತ್ರದ ಜನರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಒಂದು ಒಳ್ಳೆಯ ಹೆಸರನ್ನು ತರುವಂತ ನಾಯಕರಾಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಮತ್ತೊಂದು ಯುವ ಕಾರ್ಯಕರ್ತನಾಗಿ ಯಾವಾಗ್ಲೂ ನನ್ನ ತಲೆಯಲ್ಲಿ ಒಂದು ಆಲೋಚನೆ ನಡೀತಾ ಇರ್ತದೆ, ಏನಂದ್ರೆ ಆ ಒಂದು ವಿಲ್ ಪವರ್, ಆ ಕೆಲಸ ಮಾಡುವ ಇಚ್ಛಾಶಕ್ತಿ, ಆ ಇಚ್ಛಾಶಕ್ತಿ ಯು ಟಿ ಖಾದರ್ ಸರ್ ಅವರಿಗೆ ಎಲ್ಲಿಂದ ಬರ್ತದೆ ಅಂದ್ರೆ, ಯಾವಾಗ್ಲೂ ನೋಡಿದ್ರೆ ನಾನು ಯೂತ್ ಕಾಂಗ್ರೆಸ್ ಇಲೆಕ್ಷನ್ ಟೈಮಲ್ಲಿ ನಾನು ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ನನ್ಗೆ ಅವರು ಭೇಟಿ ಮಾಡ್ಲಿಕ್ಕೆ ಸಿಕ್ಕಿದ್ದು ಸಾಧಾರಣವಾಗಿ ನೈಟ್ 1 ಗಂಟೆ ರಾತ್ರಿ ಆಗಿತ್ತು, ಬೆಳಿಗ್ಗೆ 7 ಗಂಟೆಗೆ ಅವರ ದಿನಚರಿ ಸ್ಟಾರ್ಟ್ ಆಗಿದೆ. ಇಂತ ಒಂದು ಇಚ್ಛಾಶಕ್ತಿ ನಮ್ಮ ಯುವಕರಲ್ಲಿಯೂ ಕಾಣ್ಕೊಳ್ಳಿಕ್ಕೆ ಬಹಳ ಕಷ್ಟವಾಗಿದೆ. ಇಂತ ಒಂದು ನಾಯಕರಿಗೆ ದೇವರು ಆರೋಗ್ಯ ಮತ್ತು ಆಯುಷ್ಯ ನೀಡಲಿ ಅಂತ ಹೇಳ್ತಾ ಯುವ ಕಾಂಗ್ರೆಸ್ ಪರವಾಗಿ ಹಾಗೂ ಕ್ಷೇತ್ರದ ಕಾರ್ಯಕರ್ತರ ಪರವಾಗಿ ಹಾಗೂ ರೌಫ್ ಮತ್ತೆ ಬಳಗದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.